ಶಾಲು, ನೀವು ರೆಡಿ ಆದಾಗ ಹೇಳಿ, ಡ್ರಾಪ್ ಮಾಡ್ತೀನಿ. ಅಕ್ವೈರ್ ಮಾಡ್ತಾರೆ ಅಂದರೆ ನೋಟಿಸ್ ಕಳಿಸಿದಾರ? ಇಲ್ಲ ಮರಯ್ಯ, ಯಾರೋ ಇಬ್ರು ಬಂದಿದ್ರು. ನಾವು ಯಾವುದೋ ಇಲಾಖೆನವರು ಅಂತಂದ್ರು. ನಿಮ್ಮ ಏರಿಯಾಲಿ ಅದೆಷ್ಟೋ ಎಕರೆ ಏನೋ ಟೌನ್ಶಿಪ್ ಮಾಡೋಕ್ಕೆ ಅಕ್ವೈರ್ ಮಾಡ್ತಿದ್ದಾರೆ, ಅದರಲ್ಲಿ ನಿಮ್ಮ ಸರ್ವೆ ನಂಬರ್ ಇದೆ, ನೋಡಿ ಮಾರ್ತೀರಾ ಅಂತಂದರು. ಸರ್ಕಾರ ಕೊಡೋ ಕಾಂಪನ್ಸೇಷನ್ಗಿಂತ ನಮ್ಮವ್ರು ಜಾಸ್ತಿ ಕೊಡ್ತಾರೆ ಅಂತಂದರು. ನಮ್ಮವರು ಅಂದರೆ ಬ್ರೋಕರ್ಸ್? ಅವರು ಬ್ರೋಕರ್ ಕೆಲಸ ಮಾಡ್ತಿರ್ಬೋದು, ಬ್ರೋಕರ್ಸ್ ಖಂಡಿತ ಅಲ್ಲ. ಅದು ಗೌರ್ಮೆಂಟ್ ಅಧಿಕಾರಿಗಳು ಅನ್ಸುತ್ತೆ. ಹೇಗೆ ಹೇಳ್ತೀಯ? ಅವ್ರ ಗತ್ತು ನೋಡಿದ್ರೆ ಗೊತ್ತಾಗಲ್ವ ಸದಾ? ಏನು ಟೌನ್ಶಿಪ್ ಅಂತ ಏನು ಬಂದೇ ಇಲ್ಲ ಸುದ್ದಿ ಪೇಪರಲ್ಲಿ? ಗೊತ್ತಿಲ್ಲ ಮಾರಯ್ಯ, ಏರಿಯಾದು ಮ್ಯಾಪ್ ಎಲ್ಲ ಇಟ್ಕೊಂಡು ಬಂದಿದ್ರು. ಇದು ನೋಡಿ ಮ್ಯಾಪು ಟೌನ್ಶಿಪ್ದು, ಇದರಲ್ಲಿ ನಿಮ್ಮ ಸರ್ವೆ ನಂಬರ್ ಇದೆ. ಇಷ್ಟರಲ್ಲೇ ನೋಟಿಸ್ ಬರುತ್ತೆ ಅಕ್ವಿಸಿಷನ್ಗೆ ಅಂತಂದ್ರು. ನಾನು ನಂಬ್ತಿರ್ಲಿಲ್ಲ. ಆದರೆ ರೋಡ್ ಕಡೆ ಅಗರ್ವಾಲ್ ಇದ್ದಾರಲ್ಲ, ಅವ್ರಿಗಾಗಲೇ ಬಂದಿದೆಯಂತೆ ನೋಟಿಸ್. ಯಾರು ಕಳಿಸಿದ್ದಾರೆ? ಕಳಿಸಿಲ್ಲ, ಫೋನ್ ಮಾಡಿದ್ರಂತೆ. ನೀವೇನಾ ಅಗರ್ವಾಲ್? ಇದೇನಾ ನಿಮ್ಮ ಸರ್ವೆ ನಂಬರು? ಯಾವ ಅಡ್ರೆಸ್ಗೆ ನೋಟಿಸ್ ಕಳಿಸ್ಬೇಕು ಅಂತ ಯಾರು ಫೋನ್ ಮಾಡಿದ್ರಂತೆ? ಅದು ಗೌರ್ಮೆಂಟ್ನವರು ಮಾರಯ್ಯ, ಇದೆಲ್ಲ ನನಗೇನು ಗೊತ್ತಾಗುತ್ತೆ? ಲೋ ಹರ್ಷ, ಗುಂಡು ಥರ ಮಾತಾಡ್ತೀಯಲ್ಲೋ ನೀನು. ಮನೆ ಮುಂದೆ ಯಾರೋ ಬಂದಿದ್ರು ಅಂತ್ಯ, ಅವ್ರ ಗೊತ್ತು ಪರಿಚಯ ಇಲ್ಲ ನಿನಗೆ. ಕಾರ್ಡ್ ಏನಾದರೂ ಕೊಟ್ರಾ? ಅವರು ಅಫೀಷಿಯಲಾಗಿ ಬಂದಿರಲಿಲ್ವೋ? ನೀವು ಮಾರ್ತೀರಾ ಅಂದರೆ ಸಾಹೇಬ್ರು ಡಿನೋಟಿಫೈ ಮಾಡಿಸ್ಕೋತಾರೆ ಅಂತ ಹೇಳಿದ್ರು. ಯಾರಂತೆ ಅವ್ರು ಸಾಹೇಬ್ರು ತಲೆ? ಗೊತ್ತಿಲ್ಲ. ಹೋಗಲಿ, ಅವ್ರ ಹೆಸರು ನಾನು ಕೇಳಲಿಲ್ಲ. ಹಿಂಗೇನು ಹರ್ಷ, ನಿನ್ನ ಮನೆ ಮುಂದೆ ಬಂದು ಯಾರೋ ಏನೇನೋ ಒದರಿದ್ರೆ ನೀವು ಯಾರು ಅಂತ ಕೇಳಬೇಕಂತ ಹೊಡಿಲಿಲ್ವಾ ನಿನಗೆ? ಪೂರ್ಣಿ ಇದ್ಲೋ ಮನೇಲಿ, ಅವಳೆಲ್ಲ ಕೇಳಿಸ್ಕೊಂಡು ಮತ್ತೆ ಏನೇನೋ ಹೇಳಿದ್ರೆ ಅದಕ್ಕೆ ಕಳಿಸ್ಬಿಟ್ಟೆ. ನಾನಲ್ಲ ಓನರು, ಓನರ್ ಹತ್ರ ಮಾತಾಡಿ ಹೇಳ್ತೀನಿ ಅಂದ್ಬಿಟ್ಟೆ. ನಿನಗೇನಾದರೂ ಡೀಟೇಲ್ಸ್ ಬೇಕಾದ್ರೆ ನೀನು ಅಗರ್ವಾಲಿಗೆ ಫೋನ್ ಮಾಡಿ ಕೇಳು. ಲೋ ಹರ್ಷ, ಅಲ್ಲಿ ಟೌನ್ಶಿಪ್ ಮಾಡಿದರೆ ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ 2-3 ಪಟ್ಟು ಜಾಸ್ತಿ ಆಗುತ್ತೆ. ನಾವೇ ಆ ಲ್ಯಾಂಡನ್ನು ಡಿನೋಟಿಫೈ ಮಾಡಿಸ್ಬೋದು. ನಮ್ಗೆ ಯಾರು ಮಾಡಿಸ್ಕೊಡ್ತಾರೋ? ಏನು? ಏನಿಲ್ಲ. ಅದೇನು ಹೀಗೆ ಕೂತಿದ್ದೀರಾ ಇಬ್ರು? ಹರ್ಷ ಅಗ್ರಹಾರಕ್ಕೆ ಹೋಗಬೇಕು ಅಂತಿದ್ದ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ.